ಗ್ರಾಮ ಪಂಚಾಯತಿಯಲ್ಲಿ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಪಿಡಿಓ ಮಧ್ಯೆ ಒಂದು ಗಲಾಟೆ ಆಗಿದೆಯಂತೆ ಓಕೆ ಅಂದ್ರೆ ಇದು ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತ ಒಂದು ಗಲಾಟೆ ಯಾರಾರ ನಡುವೆ ಗ್ರಾಮ ಪಂಚಾಯತಿ ಮೆಂಬರ್ ಮತ್ತು ಪಿಡಿಓ ನಡುವೆ ನಡೆದಿರುವಂತ ಒಂದು ಗಲಾಟೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿ ದೂರು ಪ್ರತಿದಿರು ಪ್ರತಿ ದೂರು ಕೊಡುವಂತ ಪರಿಸ್ಥಿತಿ ಬಂದೊದಗಿದೆ ಎಲ್ಲ ನಡೆದಿರೋದಿದು ಕಡೂರು ತಾಲೂಕಿನ ನಾಗನಹಳ್ಳಿ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ನಾಗನಹಳ್ಳಿ ಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಪಿಡಿಓ ಹೆಸರು ಪದ್ದಣ್ಣ ಗವಾಡಿಯಾ ಅಂತ ಹೇಳಿ ಪಿಡಿಓ ಪದ್ದಣ್ಣ ಗವಾಡಿಯಾ ಮತ್ತು ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ನಡುವೆ ನಡೆದಂತ ಒಂದು ಜಗಳ ಇದು ಗ್ರಾಮ ಪಂಚಾಯತಿ ಸದಸ್ಯ ವಸಂತ ಅಂತ ಗೊತ್ತಾಗಿದೆ ವಸಂತ ಕುಮಾರ್ ಅವರನ್ನು ಈ ಪೊಲೀಸರು ಬಂಧಿಸಿದ್ದಾರೆ ಹಾಗೇನೇ ಪಿಡಿಓ ಪದ್ದಣ್ಣ ತಲೆಮರೆಸಿಕೊಂಡಿರೋ ಕಾರಣ ಪೊಲೀಸರು ಅವರಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದ್ದಾರೆ ಪಿಡಿಓ ಪದ್ದಣ್ಣ ಬಂಧಿಸುವಂತೆ ಕಾಂಗ್ರೆಸ್ ನಿಂದ ಒಂದು ಪ್ರತಿಭಟನೆಯಲ್ಲಿ ನಡೆಯತಾ ಇದೆ ನನ್ನ ಕಲೀಗ್ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪ್ರತಿನಿಧಿ ಸಚಿನ್ ಶೆಟ್ಟಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಸಚಿನ್ ಏನು ಅಂಥ ಗಲಾಟೆ ನಡೆಯೋ ಕಾರಣ ಏನು ಯಾಕೆ ಇದು ವಿಕೋಪಕ್ಕೆ ತಿರುಗ್ತು ಯಾಕೆ ತಲೆಮರೆಸಿಕೊಂಡಿದ್ದಾರೆ ಅಸಲಿಯತ್ತೇನು ರಘುಸೂರ್ಯ ಏನೋ ಗ್ರಾಮ ಪಂಚಾಯತಿಯಲ್ಲಿ ಏನೋ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ವ್ಯಾಪ್ತಿಗೆ ಬರುತ್ತಕ್ಕಂಥ ಗ್ರಾಮಗಳಿಗೆ ಅನುದಾನವನ್ನ ಕೇಳುವ ವಿಚಾರದಲ್ಲಿ ಇಲ್ಲೇ ಗಲಾಟೆ ನಡೆದಿರ್ತಕ್ಕಂಥದ್ದು ಪಿಡಿಓ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ನಡುವೆ ಮಾತಿಗೆ ಮಾತು ಬೆಳೆದು ಆ ಒಂದು ಮಾತು ವಿಕೋಪಕ್ಕೆ ತೆರಳಿ ಗಲಾಟೆಗೆ ತಿರುವು ಪಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಸಕ್ರೆಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣನೂ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಈಗಾಗಲೇ ಏನು ಗ್ರಾಮ ಪಂಚಾಯತಿ ಸದಸ್ಯನನ್ನ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಬಂಧನ ಆಗ್ಬೇಕಾಗಿರತಕ್ಕಂಥದ್ದು ಮತ್ತೋರ್ವ ಪಿಡಿಓ ಅವ್ರನ್ನ ಬಂಧಿಸಬೇಕಾಗಿದೆ ಯಾಕೆಂತಂದ್ರೆ ಇಬ್ರು ಕೂಡ ಪ್ರತಿ ದೂರನ್ನು ದಾಖಲು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯನು ಕೂಡ ದೂರನ್ನು ದಾಖಲು ಮಾಡಿದ್ದಾನೆ ಅದೇ ರೀತಿ ಪಿಡಿಓ ಅವರು ಕೂಡ ದೂರನ್ನು ದಾಖಲು ಮಾಡಿದ್ದಾರೆ ಆದ್ರೆ ಕೇವಲ ಗ್ರಾಮ ಪಂಚಾಯತಿ ಸದಸ್ಯನ ವಿರುದ್ಧ ಏನು ದೂರನ್ನು ತೆಗೆದು ಆತನನ್ನ ಬಂಧಿಸಿದ್ದಾರೆ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಕ್ರೆಪಟ್ಟಣ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ ಏನು ವಿಷಯ ತಿಳಿದಂತೆ ಮಾಜಿ ಏನು ವಿಧಾನ ಪರಿಷತ್ ಸದಸ್ಯ ಗಾಯತ್ರಿ ಶಾಂತೇಗೌಡರು ಕೂಡ ಸ್ಥಳಕ್ಕೆ ಬಂದು ಪೊಲೀಸರ ಜೊತೆ ಏನು ಮಾತಿನ ಚಕಮಕಿ ನಡೆಸಿರ್ತಕ್ಕಂಥದ್ದು ನೀವು ಅಧಿಕಾರಿಗಳನ್ನ ಏನೋ ಎಲ್ಲ ಒಂದ್ ಕಡೆ ಸೇಫ್ ಮಾಡೋದಿಕ್ಕೆ ಈ ರೀತಿಯ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಾರಿ ಏನು ಬೇರೆ ರೀತಿಯನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಪಿಡಿಓನನ್ನ ಆದಷ್ಟು ಬೇಗ ಬಂಧನ ಮಾಡಬೇಕು ಇಬ್ರು ವಿರುದ್ಧನೂ ಕೂಡ ಕಠಿಣವಾದ ಕ್ರಮ ಆಗ್ಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ಹಾಗಾಗಿ ಆತನ ವಿರುದ್ಧನೂ ಕಂಪ್ಲೇಂಟ್ ಇರೋದ್ರಿಂದ ಆತನನ್ನು ಬಂಧಿಸ್ಬೇಕಂತ ಹೇಳ್ಬಿಟ್ಟು ಸಕ್ರೆಪಟ್ಟಣ ಪೊಲೀಸ್ ಠಾಣೆ ಏನು ಮುಂಭಾಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ರಾಘವಸೂರ್ಯ ಗಾಟ್ ಇಟ್ ಥ್ಯಾಂಕ್ ಯು ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ